ನಾನು ನನ್ನ ಜೀವಮಾನದಲ್ಲೇ ಇಂಥ ಕಳಪೆ ಮುಂಗಡ ಪತ್ರವನ್ನು ನೋಡಿರಲಿಲ್ಲ ಹದಿನಾಲ್ಕು ಬಡ್ಜೆಟ್ಗಳನ್ನು ಮಂಡಿಸಿರೋ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಂತ ಇಂಥ ಕಳಪೆ ಹದಿನೈದನೇ ಬ ಬಡ್ಜೆಟನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಬಡ್ಜೆಟ್ ಎಲ್ಲ ದೃಷ್ಟಿಕೋನದ ನೋಡಿದಾಗಲೂ ಸಹ ಇದು ಕಳಪೆಯಾಗಿದೆ ಬಡ್ಜೆಟ್ಟಿನ ಬಹುತೇಕ ಅಂಶಗಳನ್ನು ಕೇಂದ್ರ ಸರ್ಕಾರನ ದೂರಕ್ಕೆ ಮೀಸಲಾಗಿದೆ ಹೊರತು ರಾಜ್ಯದ ಅಭಿವೃದ್ಧಿಗೆ ನಮ್ಮ ಕೊಡುಗೆ ಏನು ಎಂಬುದು ಎಲ್ಲಿಯೂ ಪ್ರಸ್ತಾಪಿಸಿಲ್ಲ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಪ್ರತಿಭಟನೆ ಮುಂದುವರೆದ ಭಾಗವಾಗಿ ಆಯವ್ಯ ಕಾಣ್ತಾ ಇದೆ ವಾಸ್ತವಿಕ ಅಂಕಿಅಂಶಗಳು ನೀಡದೆ ಕೇವಲ ಕಾಲ್ಪನಿಕ ಅಂಕಿ ಅಂಕಿಅಂಶಗಳು ನೀಡಿ ಕೇಂದ್ರ ಸರ್ಕಾರದ ಇನ್ನೂ ಹೆಚ್ಚುವರಿ ಅನುದಾನ ಬರಬೇಕಿತ್ತು ಅಂತ ಸಬೂಬ್ ಹೇಳುತ್ತಾ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸಲೆಂದೇ ಮಾಡಿದ ಆಯವ್ಯಯ ಇದೊಂದು ಕಾಣುತ್ತೆ ಈ ಆಯವ್ಯವ ರಾಜ್ಯದ ಜನರಿಗೆ ಮಾಡಿದ ಮಹಾ ಮೋಸದಿಂದ ಗೋಚರ ಆಗ್ತಾ ಇದೆ ರಾಜ್ಯದ ಜನರಿಗೆ ಮೋಸ ಮಾಡೋದರಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ನಿರ್ವಹಿಸಿರುವ ಜಲಸಂಪನ್ಮೂಲ ಇಲಾಖೆಗೆ ಯಾವುದೇ ಸರಿಯಾದ ಅನುದಾನ ನೀಡದೆ ಅವರಿಗೂ ಸಹ ಮೋಸ ಹಾಗೂ ಅನ್ಯಾಯ ಮಾಡಿರುವಂಥದ್ದು ಎದ್ದು ಕಾಣುತ್ತಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ದೇ ಸಾಧನೆ ಯೋಜನೆಯನ್ನು ಆರಂಭಿಸುವ ಯಾವ ಖಾತ್ರಿಯೂ ವ್ಯಾಯವದಲ್ಲಿ ಕಾಣ್ತಾ ಇಲ್ಲ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಆ ವರುಣ ಕ್ಷೇತ್ರಕ್ಕೆ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಮಾಡಿಕೊಂಡಿರುವಂಥದ್ದು ಬೇರೆ ಯಾವುದೇ ಕ್ಷೇತ್ರಕ್ಕೆ ಅನುದಾನ ಕೊಡದೇ ಇರುವಂಥದ್ದು ಖಂಡನೀಯ ಹಾಲಿಗೆ ಪ್ರೋತ್ಸಾಹನ ಸುಮಾರು ಎಂಟುನೂರು ಕೋಟಿ ಬಾಕಿ ಇದೆ ಎಲ್ಲ ಪತ್ರಿಕೆಯಲ್ಲಿ ಬಂದಿರೋ ಪ್ರಕಾರ ಹೋದ ವರ್ಷದ ಬಜೆಟ್ನಲ್ಲಿ ಶೇಕಡ ಮೂವತ್ತೈದು ನಲವತ್ತು ಭಾಗ ಸಹ ಪ್ರಗತಿ ಆಗಿರಲಿಲ್ಲ ಹಣಕಾಸಿನ ಸಮಸ್ಯೆಯಿಂದ ಕೊಳ್ಳು ಘೋಷಣೆಗಳು ಮಾಡೋದ್ರ ಮೂಲಕ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಮ್ಮ ದೇಶದ ರಾಜ್ಯದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಂಸ್ಕಾರ ಊಟ ಉಪಚಾರ ವಸತಿ ಕೊಡುವಂಥ ನೂರ ನೂರಾರು ಮಠಗಳಿಗೆ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಲಿ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡುವಂಥ ಭಾಳ ಬೇಡಿಕೆ ಇತ್ತು ಈ ಬಗ್ಗೆ ಯಾವುದೇ ವಿಚಾರವನ್ನು ಮಾಡಿಲ್ಲ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರೆ ನಾನು ನಾಲ್ಕು ಸಾವಿರ ಇದ್ದೆ ಆ ಬಗ್ಗೆ ಯಾವುದೇ ಒಂದು ಪ್ರಸ್ತಾಪವನ್ನು ಈ ಆಯೋಗದಲ್ಲಿ ಮಾಡದೇ ಇರೋವಂಥದ್ದನ್ನು ನಾನು ಖಂಡಿಸ್ತೇನೆ ಬಹುಶಃ ನಮ್ಮ ರಾಜ್ಯದ ಅಭಿವೃದ್ಧಿಗೆ ದೊಡ್ಡ ಒಂದು ಅನ್ಯಾಯ ಇದಾಗಿದೆ ಕೃಷ್ಣ ಕೊಳ್ಳದ ಯೋಜನೆಗಳಿಗೆ ಹಾಗೂ ಮಹದಾಯಿ ಯೋಜನೆ ಹಾಗೂ ನವಿಲೆ ಜಲಾಶಯ ಯೋಜನೆಗಳಿಗೆ ಅನುದಾನ ನಿಗದಿಪಡಿಸಿಲ್ಲ ಇದರಿಂದ ರೈತರಿಗೆ ಹಾಗೂ ಹಿಂದುಳಿದ ಭಾಗಗಳಾದ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗಗಳಿಗೆ ಅನ್ಯಾಯ ಮಾಡಲಾಗಿದೆ ರಾಜ್ಯದ ರಾಜಧಾನಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಯಾವುದೇ ಅನುದಾನ ನಿಗದಿಪಡಿಸಿಲ್ಲ ಕೇವಲ ಘೋಷಣೆಗಳಷ್ಟೇ ಮಾಡಲಾಗಿದೆ ಇದರಿಂದ ಬೆಂಗಳೂರಿನ ಯಾವುದೇ ಸಮಸ್ಯೆಗಳಿಗೆ ಮುಕ್ತಿ ಸಿಗೋದಿಲ್ಲ ಸರ್ಕಾರ ಈ ನೌಕರ ಬಹುದಿನ ಬೇಡಿಕೆಯಾದಂಥ ಏಳನೇ ವೇತನ ಆಯೋಗ ಅನುಷ್ಠಾನಗೊಳಿಸುವ ಬಗ್ಗೆ ಯಾವುದೇ ಸ್ಪಷ್ಟವಾದ ಘೋಷಣೆ ಇಲ್ಲ ಇದರಿಂದ ಖಜಾನೆ ಖಾಲಿಯಾಗಿರುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಭಾಳ ಮುಖ್ಯವಾಗಿ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿಗಳ ರಾಜಸ್ವ ಕೊರತೆ ಆಯ ಮಂಡಿಸಿದ್ದ ಮುಖ್ಯಮಂತ್ರಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ತ್ಮೂರು ಕೋಟಿಗಳ ರಾಜಸ್ವ ಕೊರತೆ ಬಡ್ಜೆಟ್ ಮಂಡಿಸಿರುವುದನ್ನು ನೋಡಿದಾಗ ರಾಜ್ಯವು ಆರ್ಥಿಕವಾಗಿ ದಿವಾಳಿ ಆಗ್ತಾಯಿದೆ ಅನ್ನೋದು ಸ್ಪಷ್ಟವಾಗಿ ಘೋಚರಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸುಮಾರು ಎಂ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿಗಳ ಸಾಲ ಮಾಡಲಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಂದು ಲಕ್ಷದ ಐದು ಸಾವಿರದ ನಾನ್ನೂರ ತೊಂಬತ್ತಾರು ಕೋಟಿಗಳಿಗೆ ಸಾಲದ ಮೊತ್ತ ಹೆಚ್ಚಿಸಲಾಗಿದೆ ಇದರಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತದಿಂದ ರಾಜ್ಯ ದಿವಾಳಿ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಒಟ್ಟಾರೆಯಾಗಿ ಮಾನ್ಯ ಸಿದ್ದರಾಮಯ್ಯವರು ಮಂಡಿಸಿರುವ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯ ಗೊತ್ತುವರಿ ಇಲ್ಲದೆ ಗೊತ್ತು ಗುರಿ ಇಲ್ಲದೆ ರಾಜ್ಯದ ಅಭಿವೃದ್ಧಿಗೆ ಮಾರಕವಾದ ಹಾಗೂ ರಾಜ್ಯದ ಹಣಕಾಸು ಪರಿಸ್ಥಿತಿ ದಿವಾಳಿ ಹಂಚಿಗೆ ನಿಲ್ಲಿಸುವಂಥ ಅತ್ಯಂತ ಕಳಪೆ ಬಜೆಟ್ ಅಂತೇಳಿದ ತಪ್ಪಾಗಲಿಕ್ಕಿಲ್ಲ ನಾನು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಚಿಂತನೆಗಳನ್ನ ಮಾಡಿದ್ದು ಅದು ಯಾವುದನ್ನು ಮಾಡಿದ ಕೇವಲ ವರುಣಾ ಕ್ಷೇತ್ರ ಮಾತ್ರ ಅವರು ಕಣ್ಣು ಮುಂದೆ ಇಟ್ಕೊಂಡು ಎರಡು ಸಾವಿರ ಕೋಟಿ ಮತ್ತು ಇನ್ನೂ ಅನೇಕ ಸವಲತ್ತನ್ನು ಕೊಟ್ಟಿರುವಂಥದ್ದು ಅಲ್ಪಸಂಖ್ಯಾತರ ಬಗ್ಗೆನೇ ಅನೇಕ ಕಾರ್ಯಕ್ರಮ ಘೋಷಣೆ ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ ಆದರೆ ಇತರ ಸಮುದಾಯದ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಿದನೇ ಕೇವಲ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರ ಬಗ್ಗೆ ಮಾತನಾಡಿರುವಂಥದ್ದು ಅಲ್ಪಸಂಖ್ಯಾತನ್ನು ತೃಪ್ತಿಪಡಿಸುವಂಥ ಒಂದು ಕೆಲಸ ಈ ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಬೆಂಗಳೂರಿನ ಅಭಿವೃದ್ಧಿಗೆ ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ಈಗಾಗಲೇ ಮದ್ಯದ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗಿರಬೇಕಾದ್ರೆ ಮತ್ತೊಮ್ಮೆ ಏರಿಕೆ ಮಾಡೋದ್ರ ಮೂಲಕ ಆ ಒಂದು ಸಮೂಹಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಸರ್ಕಾರ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇವತ್ತು ಈ ಸರ್ಕಾರ ಯಾವುದೇ ರೀತಿಯ ಅಭಿವೃದ್ಧಿ ಕಡೆ ಗಮನ ಕೊಡ್ತೇನೆ ದಿವಾಳಿ ಆಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಈಗಾಗಲೇ ಕೆಲವು ದಿನಗಳ ಹಿಂದೆ ಹಿಂದಿನ ಬಡ್ಜೆಟ್ನಲ್ಲಿ ಶೇಕಡ ಮೂವತ್ತೈದು ನಲವತ್ತು ಭಾಗ ಹಣವನ್ನು ಸಹ ಖರ್ಚು ಮಾಡಿರಲಿಲ್ಲ ಅನ್ನೋದು ಅಂಕಿಅಂಶಗಳ ಮೂಲಕ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟ ಆಗಿತ್ತು ಅಂದರೆ ಓದಿ ಬಡ್ಜೆಟ್ನಲ್ಲೂ ಮೂವತ್ತೈದು ನಲ್ವತ್ತೈವತ್ತು ಪರ್ಸೆಂಟ್ ಮಾಡಲಿಲ್ಲ ಈ ಬಡ್ಜೆಟ್ನಲ್ಲಿ ಯಾವ ಪರಿಸ್ಥಿತಿ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದರಿಂದ ಒಂದು ಕಳಪೆ ಬಡ್ಜೆಟನ್ನು ಸನ್ಮಾನ್ಯ ಸಿದ್ದರಾಮಯ್ಯವರಿಂದ ನಾನು ನಿರೀಕ್ಷೆ ಮಾಡಲಿಲ್ಲ ಇದನ್ನು ನಾನು ಖಂಡಿಸ್ತೇನೆ ಇದರಿಂದ ಬಹಳ ಮುಖ್ಯವಾಗಿ ನೀರಾವರಿ ಯೋಜನೆ ಬಗ್ಗೆ ನಾನು ನೋವಾಗ್ತಿರುವಂಥ ಸಂಗತಿ ಅಂತ ಹೇಳಿದ್ರೆ ಕೇವಲ ಹತ್ತೊಂಬತ್ತು ಸಾವಿರ ಕೋಟಿಯನ್ನು ಹತ್ತೊಂಬತ್ತು ಸಾವಿರ ನೂರ ಎಪ್ಪತ್ತೊಂಬತ್ತು ಕೋಟಿ ನೀರಾವರಿಗೆ ಇಟ್ಟರೆ ಆ ಮುಂದೆ ಗತಿಯೇನು ಆ ಭಾಗದಲ್ಲಿ ನೀರಾವರಿ ಅಭಿವೃದ್ಧಿ ಹೇಗಾಗ ಸಾಧ್ಯ ಇದೆ ಅಂದರೆ ಯಾವುದಕ್ಕೂ ಆದ್ಯತೆಯನ್ನು ಕೊಡದೇ ಈ ರೀತಿ ಅದರಲ್ಲೂ ವಿಶೇಷವಾಗಿ ನೀರಾವರಿ ಯೋಜನೆಗೆ ಅನ್ಯಾಯ ಮಾಡಿ ರೈತರ ಜೀವನಕ್ಕೆ ಚೆಲ್ಲಾಟ ಮಾಡುವಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಅದನ್ನು ಖಂಡಿಸ್ತೇನೆ ಮತ್ತೆ ಇದರ ವಿರುದ್ಧ ಯಾವ ರೀತಿ ಹೋರಾಟದ ರೂಪರೇಷೆಗಳು ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ನಾವು ಒಂದು ಹೋರಾಟವನ್ನು ಮಾಡೋದು ಅನಿವಾರ್ಯ ಆಗುತ್ತೆ ಈ ಬಜೆಟ್ನ ವಿರುದ್ಧ ಆ ಬಗ್ಗೆ ಚಿಂತನೆ ಮಾಡಿ ತೀರ್ಮಾನವನ್ನು ತಗೊಳ್ತೇವೆ ಧನ್ಯವಾದ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ